ನಿಜ ಜೀವನದಲ್ಲಿ ನಡೆಯೋದನ್ನ ಸಿನಿಮಾ ಮಾಡ್ತಾರೆ. ಸಿನಿಮಾದಲ್ಲಿ ತೋರಿಸಿದ್ದು ಎಷ್ಟೋ ಸಲ ನಿಜವಾದ ಉದಾಹರಣೆ ಇದೆ. ಸದ್ಯ ಸ್ಯಾಂಡಲ್ವುಡ್ ಅಂಗಳದಲ್ಲಿ ರೌಡಿ ಶೀಟರ್ ಸೈಲೆಂಟ್ ಸುನೀಲನ ಸ್ಟೋರಿ ಹಾಟ್ ಟಾಪಿಕ್ ಆಗಿದೆ. ದುನಿಯಾ ವಿಜಯ್ ಸೈಲೆಂಟ್ ಸುನೀಲನ ಕಥೆಯನ್ನ ತೆರೆ ಮೇಲೆ ತರ್ತಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. ಈ ಸುದ್ದಿ ಎಷ್ಟು ನಿಜ ಎಷ್ಟು ಸುಳ್ಳು, ಬನ್ನಿ ನೋಡೋಣ. ಸಲಗ ಬ್ಲಾಕ್ ಕೋಬ್ರಾ ದುನಿಯಾ ವಿಜಿ ನಿರ್ದೇಶಿಸಿ ನಟಿಸ್ತಿರೋ ಅಂಡರ್ವರ್ಲ್ಡ್ ಸಿನಿಮಾ, ಸೂಪರ್ ಹಿಟ್ ಟಗರು ಸಿನಿಮಾ ಟೀಮ್ ಕೆಲಸ ಮಾಡ್ತಿರೋ ಪ್ರಾಜೆಕ್ಟ್, ಕೆಪಿ ಶ್ರೀಕಾಂತ್ ನಿರ್ಮಾಣದ ಬಹು ನಿರೀಕ್ಷಿತ ಚಿತ್ರ. ಮೇಕಿಂಗ್ ಹಂತದಲ್ಲೇ ಸೌಂಡ್ ಮಾಡ್ತಿರೋ ಮೂವಿ ಸಲಗ. ತೆರೆ ಮೇಲೆ ಸೈಲೆಂಟ್ ಸುನೀಲಾನ ರಿಯಲ್ ಸಲಗ ಕತೆ. ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸಲಗ ಸಿನಿಮಾ ಮೇಕಿಂಗ್ ಸ್ಟಿಲ್. ಎಸ್, ಇತ್ತೀಚೆಗೆ ಮುಹೂರ್ತ ನೆರವೇರಿಸಿ ಚಿತ್ರಕ್ಕೆ ಚಾಲನೆ ಕೊಟ್ಟಿದ್ದ ಸಲಗ ಟೀಮ್ ಸದ್ದಿಲ್ಲದೆ ಶೂಟಿಂಗ್ ಶುರು ಮಾಡಿದೆ. ಚಿತ್ರದಲ್ಲಿ ಡಾಲಿ ಧನಂಜಯ ಐಪಿಎಸ್ ಆಫೀಸರ್ ರೋಲ್ ಪ್ಲೇ ಮಾಡ್ತಿದ್ರೆ ದುನಿಯಾ ವಿಜಿ ರೌಡಿಯಾಗಿ ಬಣ್ಣ ಹಚ್ಚಿದ್ದಾರೆ. ಸ್ವತಃ ವಿಜಿ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದು ಸದ್ಯ ಚಿತ್ರದ ಮೇಕಿಂಗ್ ಸ್ಟಿಲ್ ಸಿಕ್ಕಾಪಟ್ಟೆ ಟಾಕ್ ಕ್ರಿಯೇಟ್ ಮಾಡಿದೆ. ಕಾರಣ, ಕೆಲ ದಿನಗಳ ಹಿಂದೆ ನಡೆದಿದ್ದ ಆ ಘಟನೆ. ಲೋಕಸಭಾ ಚುನಾವಣೆಯ ಮುಂಜಾಗ್ರತೆಯ ಕ್ರಮವಾಗಿ ಸಿಸಿಬಿ ಆಯುಕ್ತ ಅಲೋಕ್ ಕುಮಾರ್ ಬೆಂಗಳೂರಿನ ರೌಡಿ ಶೀಟರ್ಗಳನ್ನ ಕರೆಸಿ ರೌಡಿ ಪರೇಡ್ ನಡೆಸಿ ಎಚ್ಚರಿಸಿದ್ರು. ಅದರಲ್ಲಿ ರೌಡಿ ಶೀಟರ್ ಸೈಲೆಂಟ್ ಸುನೀಲ ಮತ್ತು ಅಲೋಕ್ ಕುಮಾರ್ ನಡುವಿನ ಸಂಭಾಷಣೆಯ ವಿಡಿಯೋ ವೈರಲ್ ಆಗಿತ್ತು. ಏನೋ ಗುರಾಯಿಸ್ತಿದ್ಯಾ, ಕಣ್ ಕೆಳಗಿಳಿಸು, ಸರಿಯಾಗಿ ನಿಂತ್ಕೋ ಅಂತ ಸಿಸಿಬಿ ಆಯುಕ್ತರು ಸುನೀಲನಿಗೆ ಚಳಿ ಬಿಡಿಸಿದ್ರು. ಸದ್ಯ ಅಲೋಕ್ ಕುಮಾರ್ ಮತ್ತು ಸೈಲೆಂಟ್ ಸುನೀಲ ಸಂಭಾಷಣೆ ನಡೆಸುತ್ತಿದ್ದ ರೀತಿಯಲ್ಲೇ ದುನಿಯಾ ವಿಜಿ ಮತ್ತು ಡಾಲಿ ಧನಂಜಯ ಸಲಗ ಚಿತ್ರದ ದೃಶ್ಯವೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ. ವಿಜಿ ಪೊಲೀಸ್ ಅಧಿಕಾರಿಯನ್ನ ಗುರಾಯಿಸಿ ನೋಡುತ್ತಿರೋದನ್ನ ಈ ಫೋಟೋಗಳಲ್ಲಿ ನೋಡಬಹುದು. ಇದು ಥೇಟ್ ಅಲೋಕ್ ಕುಮಾರ್ ಮತ್ತು ಸೈಲೆಂಟ್ ಸುನೀಲನ ಸಂಭಾಷಣೆಯನ್ನೇ ನೆನಪಿಸುತ್ತೆ. ಆ ಮೇಕಿಂಗ್ ಸ್ಟಿಲ್ ಸೋಷಿಯಲ್ ಮೀಡಿಯಾದಲ್ಲಿ ಚಕ್ಕರ್ ಹೊಡಿತಿದೆ. ಸೈಲೆಂಟ್ ಸುನೀಲಾನ ಕತೆಗೂ ಸಲಗ ಚಿತ್ರಕ್ಕೂ ಲಿಂಕ್ ಇದೆಯಾ? ಈ ಬಗ್ಗೆ ನಿರ್ದೇಶಕ ನಟ ದುನಿಯಾ ವಿಜಿ ಹೇಳೋದೇನು? ಸಲಗ ಮೇಕಿಂಗ್ ಸ್ಟಿಲ್ಸ್ ನೋಡಿ ಸೈಲೆಂಟ್ ಸುನೀಲಾನ ಕಥೆಯನ್ನೇ ದುನಿಯಾ ವಿಜಿ ಸಲಗ ಚಿತ್ರದಲ್ಲಿ ಹೇಳೋಕೆ ಹೊರಟಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಸಲಗ ಚಿತ್ರದ ಮೇಕಿಂಗ್ ಫೋಟೋ ಮತ್ತು ಸೈಲೆಂಟ್ ಸುನೀಲನಿಗೆ ಅವಾಜ್ ಹಾಕುತ್ತಿರುವ ಅಲೋಕ್ ಕುಮಾರ್ ಫೋಟೋಗಳನ್ನ ಸೇರಿಸಿ ಎರಡು ಸೇಮ್ ಟು ಸೇಮ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗ್ತಿದೆ. ಈ ಬಗ್ಗೆ ಚಿತ್ರದ ನಿರ್ದೇಶಕ ನಟ ದುನಿಯಾ ವಿಜಿ ಅವರನ್ನ ಕೇಳಿದ್ರೆ ಅಲೋಕ್ ಕುಮಾರ್ ಮತ್ತು ಸೈಲೆಂಟ್ ಸುನೀಲನ ಆ ಘಟನೆಗೂ ನಮ್ಮ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ, ನೈಜ ಘಟನೆಗಳನ್ನ ಆಧರಿಸಿ ಒಂದು ಕಾಲ್ಪನಿಕ ಕಥೆಯನ್ನ ಈ ಸಿನಿಮಾದಲ್ಲಿ ಕಟ್ಟಿಕೊಡ್ತಿದ್ದೇನೆ. ಫೋಟೋಗಳು ಒಂದೇ ರೀತಿ ಇರೋದು ಕಾಕತಾಳೀಯ ಅಷ್ಟೇ. ನಮ್ಮ ಚಿತ್ರದಲ್ಲಿ ಸುನೀಲ ಕತೆ ಅಥವಾ ಪೊಲೀಸರ ಕಥೆ ಇಲ್ಲ, ಇದು ಒಂದು ಕಮರ್ಷಿಯಲ್ ಸಿನಿಮಾ ಅಷ್ಟೇ ಅಂತ ಹೇಳ್ತಿದ್ದಾರೆ. ಆದ್ರೆ ಕೆಲವರು ಇದೆಲ್ಲ ಪಬ್ಲಿಸಿಟಿ ಗಿಮಿಕ್ಕು ಅಂತಿದ್ದಾರೆ. ಹೋಗಿದೆ ಸೂರಿ ನಿರ್ದೇಶನದ ಸೈಲೆಂಟ್ ಸುನೀಲ ಚಿತ್ರ. 4 ವರ್ಷಗಳ ಹಿಂದೆಯೇ ಸೈಲೆಂಟ್ ಸುನೀಲನ ಕಥೆಯನ್ನ ದುನಿಯಾ ಸೂರಿ ಸಿನಿಮಾ ಮಾಡೋ ಪ್ರಯತ್ನ ಮಾಡ್ತಿದ್ರು. ಅಗ್ನಿಶ್ರೀಧರ್ ಕತೆ ಚಿತ್ರಕಥೆ ಬರೆದು ಚಿತ್ರವನ್ನ ನಿರ್ಮಾಣ ಸಹ ಮಾಡೋಕೆ ಮುಂದಾಗಿದ್ರು. ವಿಶೇಷ ಅಂದ್ರೆ ತಮ್ಮದೇ ನೈಜ ಕಥೆಯ ಸಿನಿಮಾದಲ್ಲಿ ಸ್ವತಃ ಸೈಲೆಂಟ್ ಸುನೀಲ ಬಣ್ಣ ಹಚ್ಚಿದ್ರು. ಚಿತ್ರದ ಟ್ರೈಲರ್ ಸಹ ರಿಲೀಸ್ ಆಗಿತ್ತು, ಬಟ್ ಯಾಕೋ ಸಿನಿಮಾ ಇದ್ದಕ್ಕಿದ್ದಂತೆ ನಿಂತು ಹೋಗಿತ್ತು. ನಾಣಿ ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.